ನಮಸ್ತೆ ಗೆಳೆಯರೆ. ಏನಂದ್ರೆ ಯಾರು ಏನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ, ಅಹೋರಾತ್ರ ಅಂದರೆ ದೊಡ್ಡ ಜ್ಯೋತಿಷಿ ಅಂತ ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಕಂಟಿನ್ಯೂಸ್ ಫೋನ್ಸ್ ಬರುತ್ತೆ ನಮಗೆ. ಆ ಕಷ್ಟ ಸಾರ್, ಈ ಕಷ್ಟ ಸಾರ್, ಫೋನ್ ಎತ್ತೋದಕ್ಕೆ ಬೇಸರ ಆಗೋಗಿದೆ. ಆ್ಯಕ್ಚುಲಿ ಅಹೋರಾತ್ರ ಯಾವ ಜ್ಯೋತಿಷಿನೂ ಅಲ್ಲ, ಇವನ ಬಗ್ಗೆ ಇವನಿಗೆ ಗೊತ್ತಿಲ್ಲ, ಇನ್ನು ನಿಮ್ಮ ಬಗ್ಗೆ ಏನು ತಿಳ್ಕೊಳ್ಳೋದು. ಜಗತ್ತಿನ ಬಗ್ಗೆ ಅರಿತು ಅರಿತು ಇರುವೆಯಂತೆ ಸಣ್ಣಗಾಗೋಗ್ಬಿಟ್ಟಿದ್ದಾನೆ ಅಹೋರಾತ್ರ. ಅರಿತಷ್ಟು ತೃಣವಾಗುತ್ತಾ ಹೋಗುತ್ತಿದ್ದಾನೆ ಅಹೋರಾತ್ರ. ತೃಣ ಎಷ್ಟು ತಿಳ್ಕೊಳ್ಳೋಣ ಅಂತಂದರೆ ಅಷ್ಟು ಚಿಕ್ಕವನಾಗ್ತಾ ಇದ್ದೀನಿ. ತಿಳ್ಕೊಳ್ಳದೆ ಇದ್ದ ವಯಸ್ಸಲ್ಲೇ ಅಯ್ಯೋ ನಾನು ದೊಡ್ಡವನು, ನಮ್ಮ ಮನೆ ದೊಡ್ಡದು, ನಮ್ಮ ತಾತನೇ ಗ್ರೇಟು, ನಾವೇ ಗ್ರೇಟು, ನಮ್ಮ ತಾಯಿನೇ ಗ್ರೇಟು, ನಮ್ಮೂರೇ ಗ್ರೇಟು, ನಮ್ಮೂರಿಗಿಂತ ಒಳ್ಳೆ ಊರೇ ಇಲ್ಲ ಈಗ ತಿಳ್ಕೊಂಡಿದ್ದವನು. ನಮ್ಮೂರಿಗೆ ಮೀರಿದ ಊರುಗಳಿದೆ. ನಮ್ಮ ಯಾರು ಎಂಥ ಎಂಥ ಮಹಾಪುರುಷರು ಹುಟ್ಟಿ ಹೋಗಿದ್ದಾರೆ. ನಮ್ಮ ಭೂಮಿ, ನಮ್ಮ ದೇಶಕ್ಕೆ ಮೀರಿದ ಭೂಮಿ ದೊಡ್ಡದು. ಕರ್ನಾಟಕ ಭುವನೇಶ್ವರಿ ಅಮ್ಮ ಆದರೆ ಭಾರತಾಂಬೆ ಆಕೆಯ ತಾಯಿ. ಭಾರತಾಂಬೆಗೆ ಭೂಮಿ ತಾಯಿ. ಓಲಿ ಭೂಮಿ, ನನ್ನ ಭೂಮಿನೇ ಗ್ರೇಟು ಅಂದ್ಕೊಂಡ್ರೆ ಆ ಭೂಮಿ ಒಂದು ಚಿಕ್ಕ ಕಣದಂತೆ ಸೂರ್ಯನ ಸುತ್ತ ಸುತ್ತುತ್ತಾ ಇದೆ. ಓಕೆ, ಆ ಸೂರ್ಯ ಎಷ್ಟು ದೊಡ್ಡದು ಅಂದರೆ ಭೂಮಿನ ಹುಂಡಿಲಿ ಕಾಯಿನ ಹಾಕ್ಬೋದು. ಗುರುಗ್ರಹನೇ ಅನೇಕ ಭೂಮಿಗಳು ಹಿಡಿಸುತ್ತೆ. ಏನೂ ಇಲ್ಲ, ನಾವು ತಿಳಿದಷ್ಟು ನಾವೇನು ಸ್ವಲ್ಪ ಅಧ್ಯಯನ ಮಾಡೋಣ ಅಂದರೆ ನೆಬ್ಯುಲಾಸು. ನಮ್ಮ ಸೂರ್ಯ ದೊಡ್ಡದು ವಿವಸ್ವಾನ್ ಅಂದರೆ ನಮ್ಮ ಸೂರ್ಯನ ಉಂಡಿಲಿ ಕಾಯಿನ ಹಾಕ್ದಂಗೆ ಹಾಕ್ಬೋದಂತೆ, ಅಥವಾ ಸಾಸಿವೆ ಕಾಳನ್ನು ಡಬ್ಬಾದಲ್ಲಿ ಹಾಕ್ದಂಗೆ ಹಾಕ್ಬೋದಂತೆ. ಮೇಕಲ ಅನ್ನೋ ಬಿಂದುಲಿ 1500 ಭೂಮಿ ಹಾಕ್ಬೋದು. ಎಂಥ ಎಂಥ ದೊಡ್ಡ ದೊಡ್ಡ ಸೂರ್ಯರಿದ್ದಾರೆ. ಹೀಗೆ ತಿಳಿದಷ್ಟು ಸಣ್ಣವರಾಗ್ತಾ ಹೋಗ್ತೀವಿ ನಾವು. ಈ ಸಣ್ಣ ನಾನು ತೃಣ ಎಂತ ಗೊತ್ತಾದ ಮೇಲೆ ಜನ ಫೋನ್ ಮಾಡ್ತಾ ಇದ್ದಾರೆ. ಸಾರ್ ನಾವು ಕಷ್ಟದಲ್ಲಿದ್ದೀವಿ, ಸಾಲ ಮಾಡಬೇಡ್ರೋ ಅಂದರೆ, ಸರ್ ನಾನು ಸಾಲ ಮಾಡಬಾರ್ದು ಅಂದ್ಕೊಂಡಿದ್ದೀನಿ, ನನ್ನ ಸಾಲ ಇದೆ, ಅದು ಹೆಂಗೆ ತೀರಿಸೋದು ಅಂತ ನನ್ನೇ ಕೇಳೋದು. ಇನ್ನೂ ಕೆಲವರು ಎಕ್ಸ್ಟ್ರೀಮ್ಗೆ ಹೋಗ್ಬಿಡ್ತಾರೆ, ಸರ್ ನನಗೊಂದು 2 ಲಕ್ಷ ಇದೆ ಸಾಲ ಅಷ್ಟೇ, ನೀವೇ ತೀರಿಸ್ಬಿಡಿ ಸರ್, ನಿಮ್ಮ ಋಣ ತೀರಿಸ್ಬಿಡ್ತೀನಿ. ಯಾವುದು ಇದು, ಜನಕ್ಕೆ ಚೆನ್ನಾಗಿರಿ ಅಂತ ಹೇಳಿದ್ರೆ ಏನೋ ಇದಿಲ್ಲ ಸಾರ್. ನಮ್ಮ ಗಂಡ ಕಾಟ ಕೊಡ್ತಾನೆ ಸಾರ್. ಸಾರ್ ನನ್ನ ಹೆಂಡತಿ ಮನೇಲಿರೋಕ್ಕೆ ಬಿಡ್ತಾ ಇಲ್ಲ ಸಾರ್, ಹಿಂಸೆ ಸಾರ್, ಬೈತಾ ಇರ್ತಾಳೆ ಸಾರ್. ಏನೋ ಇದು. ನಿಮ್ಮಂಗೆ ಒಬ್ಬ ಋಷಿ ಇದ್ದಂತೆ, ಹೆಂಡತಿ ಕಾಟ ತಡ್ಕೊಳಕ್ಕಾಗ್ತಿರ್ಲಿಲ್ಲಂತೆ, ಚಂಡಿ ಕಾಟನಂತೆ. ಉಪ್ಮಾ ಮಾಡೋದು ಅಂದರೆ ಪುಲಿಹೋರ ಮಾಡೋದು, ಪುಲಿಹೋರ ಮಾಡು ಅಂದರೆ ಇಡ್ಲಿ ಮಾಡೋದು, ಇಡ್ಲಿ ಮಾಡಿದ್ರೆ ಚಟ್ನಿ ಇರಲ್ಲ, ತಿಂಡಿ ಇಲ್ಲಾದರೆ ಏನು ಹೇಳಿದ್ರೆ ಅದಕ್ಕೆ ಚಂಡಿತನ, ವಿರುದ್ಧ ಮಾತಾಡೋದು. ನೀನೆಷ್ಟು ನೀನೆಷ್ಟು ಅನ್ನೋ ಹೆಂಡತಿ ತಡ್ಕೊಳಕ್ಕಾಗದೆ ಅವನು ಕೈಲಾಸಕ್ಕೆ ಹೋದಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಕಥೆಗಳು, ಪೌರಾಣಿಕ ಕಥೆಗಳು. ಅಲ್ಲಿ ಕೈಲಾಸದ ಮುಂದೆ ದ್ವಾರದ ಹತ್ರನೇ ಶಿವನ ಪತ್ನಿ ಕೋಪಾವಿಕ್ತವಾಗಿ ಕೋಪಾವೇಶವಾಗಿ ಹಾಡು ಹೇಳ್ತಾ ಇದ್ರಂತೆ. ಹಾವ ಆದರೂ ಕಚ್ಚಬಾರ್ದ, ಇವನಿಗೆ ಚೇಳ ಆದರೂ ಕಚ್ಚಬಾರ್ದ, ಅವನಂತ ಅವನು ಇಂಥವನು ಅಂತ. ಈ ಋಷಿ ನೋಡ್ಬಿಟ್ಟು ಅಯ್ಯೋ ಶಿವನಿಗೆ ತಪ್ಪಿದ್ದಲ್ಲಪ್ಪ, ಶಿವ ಬೇಡ, ವಿಷ್ಣು ಹತ್ರ ಹೋಗೋಣ ಅಂದರೆ, ವಿಷ್ಣು ಬಾರ ಬಾರ ಇಲ್ಲಿ ಬೋರಾಗಿದೆ, ಲಕ್ಷ್ಮೀ ಮುನಿಸ್ಕೊಂಡು ತಿರುಪತಿಗೆ ಹೋಗ್ಬಿಟ್ಟಿದ್ದಾಳೆ ಅಂದ್ರಂತೆ. ಅಯ್ಯೋ ಇದು ಇಲ್ಲೇ ಬಿಟ್ಟಿಲ್ವಲ್ಲ, ನಂದ್ಯಾವ ಲೆಕ್ಕ, ನಂದೇ ಬೆಟ್ರು ಅಂದ್ಕೊಂಡು ಅವನು ಮನೆಗೆ ಹೋದನಂತೆ.
ಇನ್ನೊಂದು ಕತೆ ಬರುತ್ತೆ, ಇದನ್ನು ನಿಮ್ಗೆ ಅನೇಕ ಸಲ ಹೇಳಿದ್ದೀನಿ. ಒಬ್ಬ ತುಂಬ ಧನಿಕ ಆಗ್ತಾನೆ, ಹಣ ದೇವರು ಪೂರ್ವಜನ್ಮದ ಸುಕೃತವೋ ತನ್ನ ಹಾರ್ಡ್ ವರ್ಕಿಂಗ್ ಗೊತ್ತಿಲ್ಲ, ಅವನು ದಾನ ಧರ್ಮಗಳು ಮಾಡಿ ಪತನ ಆಗೋಗಿ ಗುಡಿಸಿಲಿಗೆ ಬಂದುಬಿಡ್ತಾನೆ. ಅವನು ಲೆಕ್ಕನೇ ಇಲ್ಲ, ಎಲ್ಲಂದ್ರಲ್ಲಿ ಹಣ ಇಡೋದು, ಎಲ್ಲಂದ್ರಲ್ಲಿ ಹೆಂಗಂದ್ರೆ ಹೆಂಗೆ ಕರ್ದು, 100 ಜನ ಇದ್ದರೆ 500 ಜನಕ್ಕೆ ಅಡುಗೆ ಮಾಡಿಸೋದು, ಮಿಕ್ಕಿರೋದೆಲ್ಲ ಚೆಲ್ಲಾಕ್ಬಿಡೋದು, ಹೀಗೆ ಅವನು ನಡೀತಾ ಇರ್ತಾನೆ. ಕಡೆಗೆ ಕಡು ದರಿದ್ರ ಬರುತ್ತೆ. 1 ವರ್ಷ ಅವನು ಪಕ್ಕದ ಮನೆಯಿಂದ ತಗೊಂಬಂದು ಸಾಕಾಗಿ ಹೆಂಡತಿ ಹೇಳ್ತಾರೆ, ನನ್ನ ಕೈಲಿ ಇನ್ನೂ ನಾನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಸಾರು ಕೂಡ ಕೇಳೋಕ್ಕಾಗಲ್ಲ, ಮಜ್ಜಿಗೆ ಕೂಡ ಕೇಳ್ಕೊಂಡು ಬದುಕೋಕ್ಕಾಗಲ್ಲ, ನನಗೆ ಏನು ಮಾಡ್ತೀಯೋ ಮಾಡು. ನಾನು ಕೆಲಸ ಮಾಡೋ ಮನೆಯಲ್ಲಿ ಹೇಳ್ತಾಯಿದ್ರು, ಕುಬೇರ ಅಂತ ಒಬ್ಬ ಇದ್ದಾನೆ ಕೈಲಾಸದ ಉತ್ತರ ದ್ವಾರದಲ್ಲಿ, ಸೋಮದ್ವಾರದಲ್ಲಿ, ಅವನ ಹತ್ರ ಹೋದರೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗತ್ತಂತೆ, ಹೋಗಿ ಬನ್ನಿ ಅಂತ ಹೇಳ್ತಾರೆ. ಇವನು ಹೋಗ್ತಾನೆ, ಹೋದರೆ ಅಲ್ಲಿ ಮನೆ ಮುಂದೆ ಒಬ್ಬ ಮನುಷ್ಯ ತುಂಬ ಜನ ಭತ್ತದ ಮೂಟೆಗಳನ್ನು ಎತ್ಕೊಂಡು, ಕೇದಾರದಲ್ಲಿ ಬೆಳೆದಿರೋ ಭತ್ತದ ಮೂಟೆಗಳನ್ನು ಎತ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ ಕೆಲಸದವರು. ಒಬ್ಬ ಮನುಷ್ಯ ಕೆಳಗಡೆ ಚೆಲ್ಲಿರೋ ಭತ್ತಗಳನ್ನೆಲ್ಲ ಒಂದೊಂದನ್ನು ಆರಿಸಿ ಒಂದು ತಪ್ಪಲೆಗೆ ಹಾಕ್ಕೋತಾ ಇರ್ತಾನೆ. ಇವನು ಹೋಗ್ಬಿಟ್ಟು ಆ ಮನುಷ್ಯನ ಹತ್ರ ಕುಬೇರರನ್ನು ಮೀಟ್ ಮಾಡಬೇಕು, ಅದಕ್ಕೆ ಬಂದಿದ್ದೀನಿ ಅಂತಾರೆ. ಅದಕ್ಕೆ ಅವನು ಹೇಳ್ತಾನೆ, ನಾನೇ ಕುಬೇರನಪ್ಪ ಹೇಳು ಅಂತ. ಇವನು ಅಷ್ಟೇ ಸ್ಟನ್ ಆಗಿಬಿಡ್ತಾನೆ, ಅಷ್ಟೇ ಆಯಿತು, ನಾನು ಮೀಟ್ ಮಾಡಿದೆ, ನಿಮ್ಮ ದರ್ಶನ ಮಾಡಿದೆ ಅಂತ ವಾಪಸ್ ಹೊರಟೋಗ್ತಾನೆ. ಹೆಂಡತಿ ಕೇಳ್ತಾಳೆ, ಕುಬೇರರನ್ನು ಮೀಟ್ ಮಾಡಿದ್ಯಾ? ಮಾಡಿದೆ. ಏನು ನಡೀತು? ಇಲ್ಲ, ಇನ್ನು ನಾನು ಏನು ಹೇಳಲ್ಲ ಅಲ್ಲಿ ನಡೆದಿದ್ದು. 1 ವರ್ಷಕ್ಕೆ ಇವನು ಯಮಕುಬೇರ ಆಗಿಬಿಡ್ತಾನೆ, ಅವನಿಗಿಂತ ತುಂಬ ಹಣವಂತ ಆಗ್ಬಿಡ್ತಾನೆ. ಹೇಗೆ ಅಂದರೆ, ಅವನು ಹೇಳ್ತಾನೆ, ಕುಬೇರನ ಸಕ್ಸಸ್ನ ಕಹಾನಿ ಏನು ಅಂದರೆ, ಕೆಳಗೆ ಬಿದ್ದ ಕಾಳುಗಳನ್ನು ತಾನೇ ಆರಿಸುತ್ತಿದ್ದಾನೆ, ನನ್ನ ಮನೆ ತುಂಬ ಕಾಳಿದೆ ಅಂತ ಅವನು ನೆಗ್ಲೆಕ್ಟ್ ಮಾಡಿದೆ, ಅದು ನಾನು ಮಾಡಿದ ತಪ್ಪು, ಇವಾಗ ಒಂದೊಂದು ಕಾಸಿಗೂ ಲೆಕ್ಕ ಇಡ್ತೀನಿ ಅಂತ ಹೇಳಿ ಅವನು ಆರಂಭಿಸ್ತಾನೆ, ಮತ್ತೆ ಐಶ್ವರ್ಯವಂತ ಆಗ್ತಾನೆ. ಹೀಗೆ ಲೇ, ನಿಮ್ಮ ನಿಮ್ಮ ಕಷ್ಟಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ನನ್ನ ಹತ್ರ ಬಂದು ಏನರು ಕೇಳ್ತೀರಿ, ಮಾತು ಮಾತುಗೂ ತಲೆನೋವಂತೆ, ಪೈಲ್ಸ್ ಅಂತೆ, ಅದಂತೆ ಇದಂತೆ, ನಾರ್ಮಲ್ ಡೆಲಿವರಿ ಮಾಡಿಕೊಳ್ರೋ ಒಳ್ಳೇದಾಗುತ್ತೆ ಅಂದರೆ, ಫುಲ್ಲು 9 ಮಂತ್ 9 ಡೇಸ್ವರೆಗೂ ರಿಸರ್ಚ್ ಮಾಡಲ್ಲ ಯಾವ ಹಾಸ್ಪಿಟ್ಲ್ ಅಂತ. ಅವ್ರ ಹತ್ರ ಎಲ್ಲಿ ಯಾವ ಹಾಸ್ಪಿಟ್ಲ್ಗೆ ಹೋದರೆ ನಾರ್ಮಲ್ ಆಗುತ್ತೆ ಅಂತ ಕೇಳೋದು, ಏಣಿ ಹತ್ತೋದು, ಇಳಿಯೋದು, ಹಳ್ಳಿಯಲ್ಲಿ ಬೆಳಗ್ಗೆ ಮುಂಜಾನೆ ಗೆದ್ದೋದು, ಎದ್ದು ಕೆಲಸ ಮಾಡೋದು ಎಲ್ಲ ಮಾಡಿ ಅವ್ರು ನಾರ್ಮಲ್ ಡೆಲಿವರಿ ಆಗುತ್ತೆ. ಇವಾಗ 9 ತಿಂಗಳು 9 ದಿವಸದವರೆಗೂ ಚೆನ್ನಾಗಿ ತಿಂದಮೇಲೆ ಡಾಕ್ಟರ್ಸ್ಗೆ ಗಾಬರಿಯಾಗಿ ತೊಂದರೆ ಆಗೋದು ಬೇಡ ಅಂತ ಅನ್ನೋದು ಇವೆಲ್ಲ ಇರುತ್ತೆ. ಅದರಿಂದ ಬಿಗಿನಿಂಗ್ 1ನೇ ತಿಂಗಳಿಂದಾನೆ ನೀವು ರಿಸರ್ಚ್ ಶುರು ಮಾಡಿ. ನೀವು ಚೆನ್ನಾಗಿರಬೇಕು ಅಂದರೆ ಎಲ್ಲ ಚೆನ್ನಾಗಿ ಮಾಡಿ. ನಿಮಗೆ ಹೇಳಿದ ತಪ್ಪಿಗೆ ಫೋನ್ ಮಾಡೋದು, ಅವ್ರ ಹತ್ರ BC26 ಎಷ್ಟು ತಗೋಬೇಕು, ಅವ್ರ ಹತ್ರ CP6 ಎಷ್ಟು ತಗೋಬೇಕು, ಫೋನ್ ಎತ್ತಿಲ್ಲ ಅಂದರೆ ನೀವು ಇಷ್ಟು ಅಹಂಕಾರ ಅಂದ್ಕೊಂಡಿರಲಿಲ್ಲ. ಏಯ್, ಏನ್ರಪ್ಪ ನಿಮ್ದು, ನಾನು ನೋಡ ಯಾವ ಒಬ್ಬಂಟಿ, ಇವನು ಯಾವ ಹೊಗಳಿಕೆ ತೆಗಳಿಕೆಗಳಿಗೆ ಆಸಕ್ತಿ ಪಟ್ಟು ಈ ಕೆಲಸ ಮಾಡ್ತಿಲ್ಲ, ಭಗವಂತನಿಗೆ ಮುಖ ತೋರಿಸೋಕ್ಕೋಸ್ಕರ ತಲೆ ಎತ್ತಿ ನಾನು ಬಂದು ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳೋಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಿಮ್ಮ ಹೊಗಳಿಕೆನೂ ಬೇಡ, ತೆಗಳಿಕೆನೂ ಬೇಡ, ಬುದ್ಧಿವಂತರಾಗ್ರೋ ಏನು ಸಿಗುತ್ತೋ ಅದರಲ್ಲಿ ತೃಪ್ತಿ ಪಡಿ. ಫೋನ್ಗಳು ಯಾಕೆ ಮಾಡ್ತೀರಿ, ಫೋನ್ಗಳು ಮಾಡೋದು ನಿಲ್ಲಿಸ್ಬಿಡಿ. ನೀವು ಬೈದರು ಫೋನ್ ಮಾಡೋದು ಏನಕ್ಕೆ ಬೇಕು ನಿಮಗೆ? ಚಿಕ್ಕ ವಯಸ್ಸಲ್ಲಿ ಅನ್ಕೋತಿದ್ದೆ, ಯಾಕೆ ಈ ನಿತ್ಯಾನಂದ ಬಾಬಾ, ನಮ್ಮೂರಲ್ಲಿ ಕೆಲವರು ಕಾಡು ಬಾಬಾಗಳು ಬಂದು ಕಲ್ಲು ಹೊಡಿತಿದ್ರು ಜನಕ್ಕೆ, ನೋಡೋಕೆ ಹೋದರೆ ಸಹ ಕಲ್ಲು ಹೊಡೆದು ಓಡಿಸ್ಬಿಡೋರು, ಯಾಕೆ ಇವ್ರಿಗೆ ಹುಚ್ಚಿಡ್ದಿದೆಯಾ? ಜನ ಬಂದರೆ ಯಾಕೆ ಓಡಿಸ್ತಾರೆ ಇವರು?
ಏನಾಗಿದೆ ಇವ್ರಿಗೆ ಓಡಿಸುವಂಥದ್ದು, ಖುಷಿಯಲ್ವಾ ಜನ ಬಂದರೆ ನೋಡ್ಕೊಂಡು ಹೋಗಲಿ ಅಂತ ಅನ್ಕೋತಿದ್ದೆ. ಇವಾಗ ಅರ್ಥ ಆಗ್ತಿದೆ ಆ ಮಹಾನುಭಾವರು ಯಾಕೆ ಕಲ್ಲು ಹೊಡೆದು ಓಡಿಸ್ತಿದ್ರು ಜನನ ಅಂತ. ಸಾಕು, ಇವನ್ನ ಬದುಕಿ ಇವನನ್ನು ಬದುಕಕ್ಬಿಡಿ, ತಪ್ಪುಗಳನ್ನು ಹೇಳ್ತೀನಿ, ಇಷ್ಟವಾದದ್ದನ್ನು ಖುಷಿಯಾಗಿ ಹೇಳ್ತೀನಿ, ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ. ಫೋನ್ ಮಾಡಿ ಕೇಳುವಂಥದ್ದೇನು ಏನಪ್ಪ ಅಂದರೆ, ಒಂದು ಪರಿವರ್ತನೆ ಈ ಚಟನಟ ಭಟ್ರು ಅವರು ಇವರು ಅರ್ಥ ಮಾಡ್ಕೊಂಡಿದ್ದಾರೋ ಏನೋ, ಕೆಟ್ಟದ್ದು ಮಾತಾಡೋದಂತೂ ಕಡಿಮೆ ಆಗೋಗಿದೆ. ಒಳ್ಳೆಯದಾಗಲಿ, ಹೆಣ್ಣು ನಿಂದನೆಗಳನ್ನು ಬಿಡಿ, ಸುವರ್ಣ ಕರ್ನಾಟಕಕ್ಕೆ ಕಾಲಿಡೋಣ, ಸೌಭಾಗ್ಯ ಕರ್ನಾಟಕಕ್ಕೆ ಹೋಗೋಣ. ಮರಗಿಡಗಳ ಮೇಲಿರೋ ಮಳೆಗಳನ್ನೆಲ್ಲ ತೆಗೆದು ಮರಗಳಿಗೆ ಬುಡಗಳನ್ನು ಸರಿ ಮಾಡಿ, ಮಳೆಗಾಲದಲ್ಲಿ ಮರಗಳನ್ನೆಲ್ಲ ಬೋರ್ಡ್ ಮಾಡಿದ್ರೆ ಪಾಪ ಮಳೆಗಾಲಕ್ಕೋಸ್ಕರ ವರ್ಷ ಎಲ್ಲ ಕಾಯುತ್ತೆ ಮರಗಳು. ಆ ಕಾಲದಲ್ಲೇ ನೀವು ಬೋಡಿ ಮಾಡಿಬಿಟ್ರೆ ಬೀಳುತ್ತೆ ಅಂತ, ಬೀಳದಿರೋದಕ್ಕೆ ಬುಡ ಸರಿ ಮಾಡ್ರು ತಲೆ ನೆಟ್ಟಿಗಿಲ್ಲದೆ ಇರುವಂಥ ಅಧಿಕಾರಿಗಳ. ಮರ ಬೀಳಬಾರ್ದು ಅಂದರೆ ಬುಡ ಸರಿ ಮಾಡ್ರು, ಅದ್ರ ಬದಲು ಅದ್ರ ತಲೆನೇ ಕಡಿತಾ ಇದ್ದೀರಲ್ರೋ, ಅದು ಬಿಟ್ಬಿಡ್ರು. ಇಷ್ಟು ಮಾಡ್ತಾ ಹೋಗಿ ನಿಮ್ಗೆ ಒಳ್ಳೇದಾಗತ್ತೆ, ಸಸ್ಯ ಶ್ಯಾಮಲ ಆಗತ್ತೆ ನಮ್ಮ ಕರ್ನಾಟಕ. ಅಹೋರಾತ್ರನ ಆಸೆ ಏನು ಅಂದರೆ ವಿಶ್ವದಲ್ಲಿ ಮೊಟ್ಟ ಮೊದಲು ಕರ್ನಾಟಕನ ಸಸ್ಯ ಶ್ಯಾಮಲ ಮಾಡೋಣ ಅಂತ. ಅದು ಆಗೋಕೆ ಬಿಡ್ತಿಲ್ಲ. ನೀವು ಯಾರ್ಯಾರಿಗೆ ಕಾಲಿಗೆ ಬೀಳಬೇಕು ಹೇಳಿ ಬೀಳ್ತಾನೆ ಅಹೋರಾತ್ರ, ಯಾರ್ಯಾರಿಗೆ ಕಾಲು ತೊಳಿಬೇಕು ಹೇಳಿ ತೊಳಿತಾನೆ. ಇವನು ಬೇಡ್ಕೊಳ್ಳೋದಿಷ್ಟೇ, ಕರ್ನಾಟಕನ ಸಸ್ಯ ಶ್ಯಾಮಲ ಮಾಡ್ರು, ಕರೋನಾ ಕಾಲು ಇಡೋದಿಲ್ಲ, ಯಾವ ರೋಗಗಳು ಬರೋದಿಲ್ಲ ನಿಮಗೆ, ಕರ್ನಾಟಕದಲ್ಲಿರೋ ಇರೋ ಮರಗಳನ್ನ ಕಾಪಾಡ್ರು, ಅದ್ರ ಮರಿಗಳನ್ನ ಅದೇ ಹಾಕ್ಕೊಳತ್ತೆ, ಅದನ್ನು ಬದುಕೋಕೆ ಬಿಡ್ತಾ ಇಲ್ಲ ನೀವು. ನೀವು ಏನು ಹೇಳಿದ್ರೆ ಅದು ಮಾಡ್ತೀನಪ್ಪ. ಮಧ್ಯ ರಸ್ತೆಯಲ್ಲಿ ಮಸಿ ಬಳ್ಕೊಂಡು ಬೈಟ ಕೊಡಿ ಅಂದರೆ ಹೊಡಿತೀನಿ, ನೀವು ಹೊಡೆದ್ರೆ ಹೊಡೆಸ್ಕೋತೀನಿ, ಬೈದರೆ ಬಯಸ್ಕೋತೀನಿ. ಕರ್ನಾಟಕನ ಸಸ್ಯ ಶ್ಯಾಮಲ ಮಾಡ್ರು ಪ್ಲೀಸ್. ನೀವು ವಾರಕ್ಕೆ ಒಂದು ಮಾಡಬೇಕಾಗಿರೋದು ಇಷ್ಟೇ, ವಾರಕ್ಕೊಂದು ಗಂಟೆ ಕಟಿಂಗ್ ಪ್ಲೇಯರು, ಪಕ್ಕಡ್ಡು, ಸ್ಕ್ರೂ ಡ್ರೈವರು ತಗೊಂಡು ಇಳಿರಿ. ಒಂದೇ ಒಂದು ಗಂಟೆ ಸಂಡೇ, ನಿಮಗೆ ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ, ಯಾವ ಜಿಮ್ಮು ಬೇಡ. ಮರಗಳಿಗೆ ಬಡ್ದಿರೋ ಮಳೆಗಳನ್ನು ಬಿಂದಾಸ್ ತೆಗಿರೋ, ಪೋಸ್ಟರ್ಗಳನ್ನ ಹರಿದು ಬಿಸಾಕ್ರೋ, ಭಲೆ ಅದು ಪೊಲೀಸ್ ಸ್ಟೇಷನ್ ಪೋಸ್ಟರ್ ಆಗಿರಲಿ, ಭಲೆ ಅದು ಗೌರ್ಮೆಂಟ್ ಪೋಸ್ಟರ್ ಆಗಿರಲಿ, ಭಲೆ ಅದು ಯಾವುದು ಮುನ್ಸಿಪಾಲಿಟಿ ಅವ್ರ ಪೋಸ್ಟರ್ ಆಗಿರಲಿ, ಅದು ಏನೇ ಆಗೋಗಿರಲಿ, ಅರೆಸ್ಟ್ ಆದರೂ ಪರವಾಗಿಲ್ಲ, ಮರನ ಕಾಪಾಡ್ರು. ಇಷ್ಟು ಮಾಡ್ರು, ಮತ್ತೆ ನೋಡ್ರು ಕರ್ನಾಟಕ ಹೆಂಗಾಗುತ್ತೆ. ಇಷ್ಟೇ ನೀವು ಮಾಡಬೇಕಾದ್ರೆ, ನಿಮ್ಮ ಮನೆ ಸುತ್ತಮುತ್ತಲು ಇರೋ ಮರನ ನೀವು ಕಾಪಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಮನೆಗೆ ಬಂಧು ಬಳಗ ಬಂದರೆ ಈ ಮರಗಳೆಲ್ಲ ಯಾಕೆ ಸ್ವಚ್ಛವಾಗಿದೆ ಗೊತ್ತಾ, ನಾನೇ ಇದನ್ನು ನೋಡ್ಕೋತಾರೆ. ನಿಮ್ಮ 900 ಎಕರೆ ನೀವು ನೋಡ್ಕೊಳ್ಳಿ, ಇದನ್ನು ನಾನೇ ನೋಡ್ಕೋತಾ ಇದ್ದೀನಿ. ಒಬ್ಬರು ಮಳೆ ಹೊಡೆಯೋಕೆ ಬಿಡೋದಿಲ್ಲ ನಮ್ಮ ಸುತ್ತಮುತ್ತಲು, ನೀವು ಹಂಗೆ ಮಾಡಿ ಅಂತ ಅವ್ರನ್ನ ಎನ್ಕರೇಜ್ ಮಾಡ್ರು. ಇಷ್ಟು ಮಾಡಿದ್ರೆ ಸಾಕಪ್ಪ, ತುಂಬ ಚೆನ್ನಾಗಾಗ್ತೀರಿ. ಇದು ನಿಮ್ಮಲ್ಲಿ ಪರಿಪರಿಯ ಬೇಡಿಕೆ. ಧನ್ಯವಾದ. ಅಹೋರಾತ್ರ.